ಸ್ನೇಹಿತರೆ, 9ನೇ ತರಗತಿಯಲ್ಲಿ ಓದತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ತರಗತಿಗೆ ಸ್ವಾಗತ. ಇವತ್ತು ಕೆಲಸ ಮತ್ತು ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಕೆಲಸ ಮತ್ತು ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ಅಭ್ಯಾಸದ ಮಧ್ಯದ ಮೊದಲನೇ ಪ್ರಶ್ನೆ. 5 ನ್ಯೂಟನ್ದಷ್ಟು ಬಲ ಕಾಯವೊಂದರ ಮೇಲೆ ಬಲ ಪ್ರಯೋಗ ಮಾಡಿದಾಗ ಬಲದ ದಿಕ್ಕಿನಲ್ಲಿ 2 ಮೀಟರ್ನಷ್ಟು ದೂರ ಕಾಯ ಚಲಿಸಿದೆ. ಸ್ಥಾನದ ಬದಲಾವಣೆವರೆಗೂ ಬಲದ ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟಿದ್ದರೆ ನಡೆದ ಕೆಲಸ ಎಷ್ಟು ಅಂದರು. ಅಂದರೆ ಒಂದು ಕಾಯದ ಮೇಲೆ 5 ನ್ಯೂಟನ್ದಷ್ಟು ಬಲ ಪ್ರಯೋಗ ಆಗ್ತದೆ, ಅದು 2 ಮೀಟರ್ ದೂರ ಚಲಿಸಿದೆ, ಅಂದರೆ ನಡೆದ ಕೆಲಸವನ್ನು ಕಂಡುಹಿಡಿದರು. ನೋಡಿ, ಕಾಯವೊಂದರ ಮೇಲೆ ಪ್ರಯೋಗಿಸಿದ ಬಲ ಎಫ್ ಇಜ್ ಕ್ವಲ್ ಟು 5 ನ್ಯೂಟನ್ ಅದ. ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸಿದ ದೂರ ಎಸ್ ಇಜ್ ಕ್ವಲ್ ಟು 2 ಮೀಟರ್ ಆಗ್ತದೆ. ನಡೆದ ಕೆಲಸ ಡಬ್ಲ್ಯೂ ಇಜ್ ಕ್ವಲ್ ಟು ಕಂಡುಬೇಕು. ಅವಾಗ ನಡೆದ ಕೆಲಸ ಡಬ್ಲ್ಯೂ ಇಜ್ ಕ್ವಲ್ ಟು ಎಫ್ ಇಂಟು ಎಸ್, ಅಂದರೆ ಬಲ ಇಂಟು ಸ್ಥಾನ ಪಲಾಟ. ಅವಾಗ ಬಲ 5 ನ್ಯೂಟನ್ ಇಂಟು ಸ್ಥಾನ ಪಲಾಟ 7, ಅವಾಗ 5 × 2 = 10, 10 ನ್ಯೂಟನ್ ಮೀಟರ್ ಆಗ್ತದೆ, ಅಥವಾ 10 ಜೂಲ್ ಆಗ್ತದೆ. ಇನ್ನು ಒಂದು ಕಾಯದ ಮೇಲೆ 7 ನ್ಯೂಟನ್ನಷ್ಟು ಬಲ ಪ್ರಯೋಗ ಆಗ್ತದೆ, ಅವಾಗ ಬಲ ಪ್ರಯೋಗದ ದಿಕ್ಕಿನಲ್ಲಿ ಅದರ ಸ್ಥಾನ ಪಲಾಟ 8 ಮೀಟರ್ ಆದರೆ ಆ ಕಾಯದ ಮೇಲೆ ಸ್ಥಾನ ಪಲಾಟ ಉದ್ದಕ್ಕೂ ವರ್ತಿಸಿದ ಬಲವೆಂದು ತೆಗೆದುಕೊಂಡಾಗ ಇಲ್ಲಿ ನಡೆದ ಕೆಲಸ ಏನು ಅಂತ ಕೇಳಿದ್ರು. ನೋಡಿ, 7 ನ್ಯೂಟನ್ದಷ್ಟು ಬಲ ಪ್ರಯೋಗ ಮಾಡಿದಾಗ ಎಫ್ ಇಜ್ ಕ್ವಲ್ ಟು 7 ನ್ಯೂಟನ್ ಆಗ್ತದೆ. ಬಲ ಪ್ರಯೋಗವಾದ ದಿಕ್ಕಿನಲ್ಲಿ 8 ಮೀಟರ್ ಚಲಿಸ್ತದೆ, ಆಗ ಎಸ್ ಇಜ್ ಕ್ವಲ್ ಟು 8 ಮೀಟರ್ ಆಯಿತು. ನಡೆದ ಕೆಲಸ ಡಬ್ಲ್ಯೂ ಇಜ್ ಕ್ವಲ್ ಟು ಎಫ್ ಇಂಟು ಎಸ್ ಆಗ್ತದೆ. ಅವಾಗ ಎಫ್ ಇಂಟು ಎಸ್ ಅಂದಾಗ 7 × 8 ಅಂದರೆ 7 × 8 = 56 ಆಗ್ತದೆ, 56 ಜೂಲ್ ಆಗ್ತದೆ. ಎಷ್ಟು ಜೂಲ್? ಇನ್ನು ಭೂಮಿಯ ಮೇಲಿರುವ 15 ಕಿಲೋ ಕೆಜಿ, ಅಂದರೆ 15 ಕೆಜಿ ಅಥವಾ ಕಿಲೋಗ್ರಾಮ್ ಅಂತ ಕರೆಯಲಾಗ್ತದೆ, ತೂಕ ಇರತಕ್ಕಂಥ ಹೊರೆಯೊಂದನ್ನು ಕೂಲಿ ಮೇಲೆತ್ತುತ್ತಿದ್ದಾನೆ. ಅದನ್ನು ಭೂಮಿಯಿಂದ 1.5 ಮೀಟರ್ ಎತ್ತರದಲ್ಲಿ ತನ್ನ ತಲೆಯ ಮೇಲಿಟ್ಟುಕೊಳ್ಳುತ್ತಾನೆ. ಆ ಹೊರೆಯ ಮೇಲೆ ಅವನಿಗೆ ಎಂದಾದ ಕೆಲಸವನ್ನು ಲೆಕ್ಕಿಸಿ ಅಂದರು. ಇಲ್ಲಿ ಹೊರೆಯ ರಾಶಿ ಎಮ್ ಇಜ್ ಕ್ವಲ್ ಟು 15 ಕೆಜಿ ಅದ, ಚಲಿಸಿದ ದೂರ ಎಷ್ಟದಂದರೆ 1.5 ಮೀಟರ್ ಅದ. ಇಲ್ಲಿ ನಡೆದ ಕೆಲಸವನ್ನು ಕಂಡುಬೇಕು. ನಡೆದ ಕೆಲಸ ಡಬ್ಲ್ಯೂ ಇಜ್ ಕ್ವಲ್ ಟು ಎಫ್ ಇಂಟು ಎಸ್ ಆಗ್ತದೆ. ಆಗ ಎಫ್ ಅಂದರೆ ನ್ಯೂಟನ್ನ ಚಲನೆಯ ಎಣ್ಣೆ ನಿಯಮ ಪ್ರಕಾರ ಎಫ್ ಇಜ್ ಕ್ವಲ್ ಟು ಎಮ್ ಎ ಆಗ್ತದೆ, ಎಮ್ ಎ ಬದಲಾಗಿ ಎಮ್ ಜಿ ತೋರ್ತಾರೆ, ಅವಾಗ ಎಮ್ ಜಿ ಎಸ್ ಆಗ್ತದೆ. ಆಗ ಎಮ್ ಅಂದರೆ 15 ಕೆಜಿ, ಜಿ ಬೆಲೆ ಗ್ರಾವಿಟಿ, ಗುರುತ್ವಾಕರ್ಷಣೆ ಸ್ಥಿರಾಂಕ ಅದು ಜಿ ಬೆಲೆ ಯಾವಾಗಲೂ ಸ್ಥಿರ 9.8 ಇರ್ತದೆ. ಅದು ಲೆಕ್ಕಾಚಾರ ಮಾಡುವಾಗ 10 ತೆಗೆದುಕೊಳ್ಬೇಕಾಗ್ತದೆ, 10 × 1.5 ಅಂದಾಗ ಇವೆಲ್ಲ ಗುಣಾಕಾರ ಮಾಡಿದಾಗ 225 ಕೆಜಿ ಮೀಟರ್ ಪರ್ ಸೆಕೆಂಡ್ ಆಗ್ತದೆ, ಅಂದರೆ ಅಥವಾ ನ್ಯೂಟನ್ ಮೀಟರ್ ಅಥವಾ 225 ಜೂಲ್ ಆಗ್ತದೆ. ಇನ್ನು ಕೆಲಸ ನಡೆದಿದೆ ಎಂದು ಯಾವಾಗ ನಾವು ಹೇಳಬಹುದು? ಕೆಲಸ ನಡೆದಿದೆ ಅಂತ ನಾವು ಯಾವಾಗ ಹೇಳೋದಾಗ್ತದೆ ಅಂದರೆ ಕಾಯದ ಮೇಲೆ ಬಲ ಪ್ರಯೋಗವಾಗಬೇಕು ಆವಾಗ ಕೆಲಸ ನಡೆದಿರುತ್ತೆ, ಅಥವಾ ಕಾಯವು ಸ್ಥಾನವನ್ನು ಬದಲಿಸ್ತಿರಬೇಕು ಆವಾಗ ನಡೆದ ಕೆಲಸ ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಒಂದು ಕಾಯದ ಮೇಲೆ ಅದರ ಸ್ಥಾನ ಪಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ. ಕಾಯವೊಂದರ ಮೇಲೆ ಸ್ಥಿರವಾದ ಬಲ ಎಫ್ದಷ್ಟು ಪ್ರಯೋಗಿಸಲ್ಪಟ್ಟಾಗ ಅದು ಎಸ್ದಷ್ಟು ನಿರ್ದಿಷ್ಟ ದೂರದಲ್ಲಿ ಕಾಯವು ಬಲದ ದಿಕ್ಕಿನಲ್ಲಿ ಸ್ಥಳಾಂತರಗೊಂಡದ. ಎಮ್ದಷ್ಟು ಮಾಡಿದ ಕೆಲಸ ಆದಾಗ ಅದರಿಂದ ಮಾಡಿದ ಕೆಲಸವು ಬಲ ಮತ್ತು ಸ್ಥಾನ ಪಲಾಟಗಳ ಗುಣದ್ದವಾಗಿರ್ತದೆ. ನಡೆದ ಕೆಲಸ ಇಜ್ ಕ್ವಲ್ ಟು ಬಲ ಇಂಟು ಸ್ಥಾನ ಪಲಾಟ, ಡಬ್ಲ್ಯೂ ಇಜ್ ಕ್ವಲ್ ಟು ಎಫ್ ಇಂಟು ಎಸ್. ಕಾಯದ ಮೇಲೆ ಪ್ರಯೋಗವಾದ ಬಲದಿಂದ ಕೆಲಸವು ಬಲದ ಪರಿಮಾಣ ಮತ್ತು ಬಲದ ದಿಕ್ಕಿನಲ್ಲಿ ಕಾಯವು ಚಲಿಸಿದ ದೂರಗಳಗೊಂಡದ್ದಕ್ಕೆ ಸಮವಾಗಿರ್ತದೆ. ಇಲ್ಲಿ ಕೆಲಸವು ಪರಿಮಾಣವನ್ನು ಮಾತ್ರ ಹೊಂದಿದೆ, ದಿಕ್ಕನ್ನು ಹೊಂದಿರುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ. ಕೆಲಸ 1 ಜೂಲ್ ಕೆಲಸವನ್ನು ವ್ಯಾಖ್ಯಾನಿಸಿ ಅಂತಾರೆ. ಇದು ನೋಡಿ, 1 ಜೂಲ್ ಕೆಲಸ ಅಂದಾಗ ಒಂದು ಕಾಯವೊಂದರ ಮೇಲೆ 1 ನ್ಯೂಟನ್ದಷ್ಟು ಬಲ ಪ್ರಯೋಗಿಸಿದಾಗ ಬಲ ಪ್ರಯೋಗವಾದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರವನ್ನು ಕ್ರಮಿಸಿದಾಗ ಆಗುವ ಕೆಲಸವನ್ನು ನಾವು
ಒಂದು ಜೂಲ್ ಕೆಲಸ ಅಂತ ಕರೆಯಲಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ಜೊತೆ ಎತ್ತುಗಳು ನೇಗಿಲ ಮೇಲೆ 140 ನ್ಯೂಟನ್ದಷ್ಟು ಬಲ ಪ್ರಯೋಗಿಸುತ್ತವೆ. ಉಳುಮೆ ಮಾಡಬೇಕಾದ ಭೂಮಿಯು 15 ಮೀಟರ್ ಉದ್ದವಿದೆ. ಹಾಗಾದ್ರೆ ಈ ಉದ್ದದ ಭೂಮಿ ಉಳುಮೆಯಲ್ಲಿ ನಡೆದ ಕೆಲಸ ಎಷ್ಟು? ನೋಡಿರಿ, ಒಂದು ಜೊತೆ ಎತ್ತುಗಳಾದವು, ನೇಗಿಲ ಮೇಲೆ ಪ್ರಯೋಗಿಸಿದ ಬಲ ಅದು ಏನಾಗಿರ್ತದೆ, ನ್ಯೂಟನ್ ಕೊಟ್ಟಿದ್ದಾರೆ 140 ನ್ಯೂಟನ್, ಅಂದರೆ ಎಫ್ ಇಕ್ವಲ್ ಟು ಕೊಟ್ಟಿದ್ದಾರೆ, ಫೋರ್ಸ್ ಇಕ್ವಲ್ ಟು 140 ನ್ಯೂಟನ್ ಕೊಡಲಾಗಿದೆ. ಉಳುಮೆ ಮಾಡಬೇಕಾದ ಭೂಮಿಯ ಉದ್ದ ಎಷ್ಟದ ಅಂದರೆ ಎಸ್ ಇಕ್ವಲ್ ಟು 15 ಮೀಟರ್ ಅದ. ಇಲ್ಲಿ ನಡೆದ ಕೆಲಸವನ್ನು ಕಂಡುಬೇಕು. ನಡೆದ ಕೆಲಸ ಇಕ್ವಲ್ ಟು ಬಲ ಇಂಟು ಸ್ಥಾನ ಪಲಟ. ಇವಾಗ ಡಬ್ಲ್ಯೂ ಇಕ್ವಲ್ ಟು ಎಫ್ ಇಂಟು ಎಸ್ ಮಾಡಿದಾಗ 140 ಇಂಟು 15 ಅಂದಾಗ 140 ಇಂಟು 15 ಮಾಡಿದಾಗ 2100 ನ್ಯೂಟನ್ ಮೀಟರ್ ಅಥವಾ 2100 ಜೂಲ್ ಆಗ್ತದೆ. ಮುಂದಿನ ಪ್ರಶ್ನೆ, 15 ಕೆಜಿ ರಾಶಿಯ ಕಾಯವೊಂದು 4 ಮೀಟರ್ ಪರ್ ಸ್ಥಿರ ವೇಗದಲ್ಲಿ ಚಲಿಸುತ್ತಿದೆ, ಕಾಯ ಪಡೆದಿರುವ ಚಲನ ಶಕ್ತಿ ಎಷ್ಟು? ನೋಡಿ, 15 ಕೆಜಿ ದ್ರವ್ಯರಾಶಿಯನ್ನು ಕೊಡಲಾಗಿದೆ, ಎಮ್ ಇಜಿಕ್ವಲ್ ಟು 15 ಕೆಜಿ ಅದ. ಇನ್ನು ಕಾಯದ ವೇಗ ವಿ ಇಜಿಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಇದೆ. ಅಂದರೆ ಇಲ್ಲಿ ಕಾಯ ಪಡೆದಿರುವ ಚಲನ ಶಕ್ತಿಯನ್ನು ಕಂಡು ಸೂತ್ರ, ಕೈನೆಟಿಕ್ ಎನರ್ಜಿ ಇಜಿಕ್ವಲ್ ಟು 1/2 mv² ಅದ. ಅದರಲ್ಲಿ ಇಕೆ ಇಜಿಕ್ವಲ್ ಟು 1/2 m ಅಂದರೆ 15 ಕೆಜಿ ಅದ, ಇಂಟು ವಿ ಸ್ಕ್ವೇರ್ ಅಂದರೆ 4 ಅದ, ಅದನ್ನು 4 ವಿ ಸ್ಕ್ವೇರ್ ಅಂದರೆ 4² ಆಗ್ತದೆ, 4 × 4 ಆಗ್ತದೆ. ಅವಾಗ ಅದನ್ನು ಸಣ್ಣ ಸಿಂಪ್ಲಿಫಿಕೇಶನ್ ಮಾಡಿದಾಗ 120 ಜೂಲ್ ಬರ್ತದೆ. ಕಾಯ ಅಂದರೆ ಚಲನ ಶಕ್ತಿ, 120 ಜೂಲ್. ಇನ್ನು ಮುಂದಿನ ಪ್ರಶ್ನೆ, ಕಾಯ ಒಂದರ ಚಲನಶಕ್ತಿ ಅಂದರೇನು? ಕಾಯ ಒಂದು ಚಲನೆಯಿಂದ ಪಡೆದುಕೊಳ್ಳುವ ಶಕ್ತಿಯೇ ಚಲನಶಕ್ತಿ. ಕಾಯ ಒಂದು ಚಲನೆಯಿಂದ ಪಡೆದುಕೊಳ್ಳುವ ಶಕ್ತಿಯೇ ಚಲನಶಕ್ತಿ. ಕಾಯದ ಚಲನಶಕ್ತಿಯನ್ನು ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಕಾಯದ ಚಲನಶಕ್ತಿ ನಿರೂಪಿಸುವ ಉಕ್ತಿಯನ್ನು ಬರೆಯಿರಿ. ಎಂ ರಾಶಿಯುಳ್ಳ ವಿ ನಿಶ್ಚಲ ವೇಗದಿಂದ ಚಲಿಸುತ್ತಿರುವ ಕಾಯವು ಹೊಂದಿರುವ ಚಲನಶಕ್ತಿ ಇಕೆ ಇಜಿಕ್ವಲ್ ಟು 1/2 mv² ಆಗಿರ್ತದೆ. ಇನ್ನು 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಎಂ ರಾಶಿ ಇರುವ ಕಾಯದ ಚಲನಶಕ್ತಿಯು 25 ಜೂಲ್ ಆದರೆ ವೇಗವನ್ನು ದ್ವಿಗುಣಗೊಂಡಾಗ ಅದರ ಚಲನಶಕ್ತಿ ಎಷ್ಟು? ಇನ್ನು ವೇಗವನ್ನು 3 ಪಟ್ಟು ಹೆಚ್ಚಿಸಿದಾಗ ಅದರ ಚಲನಶಕ್ತಿ ಎಷ್ಟು ಅಂತ ಕೇಳಿದರು. ಅಂದರೆ ಇಲ್ಲಿ ಚಲನಶಕ್ತಿಯನ್ನು ಕಂಡುಹಿಡಿಯುತ್ತಾ ಇಕೆ ಇಜಿಕ್ವಲ್ ಟು 1/2 mv² ಅದ, ಅದರ ರಾಶಿ ಎಮ್ ಇದ್ದಾಗ ಕಾಯದ ವೇಗ ಕೊಡಲಾಗಿದೆ, ಕಾಯದ ಚಲನಶಕ್ತಿ 25 ಜೂಲ್ ಅದ. ಆಮೇಲೆ ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗಂದಾಗ ಕಾಯದ ವೇಗ ದ್ವಿಗುಣ ಅಂದಾಗ 5 × 2 ಆಗ್ತದೆ, 5 × 2 10 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಅದರಿಂದ ಕಾಯದ ಚಲನಶಕ್ತಿ ಮೂಲ ಮೌಲ್ಯಕ್ಕಿಂತ 4 ಪಟ್ಟು ಹೆಚ್ಚಾಗಿದೆ. ಈ ಕಾರಣ ವೇಗದ ವರ್ಗಕ್ಕೆ ಅನುಗುಣವಾಗಿರ್ತದೆ. ಹಾಗಾಗಿ ಇಲ್ಲಿ ನಾವು ಏನು ಕಂಡುಹಿಡಬೇಕು, ಇಕೆ ಕಂಡುಹಿಡಬೇಕು 1/2. ಯಾಕಂದರೆ ಚಲನಶಕ್ತಿ ಅಂದಾಗಲೇ 2 × 5² ಆಗ್ತದೆ, 4 × 25 25 ಜೂಲ್ ಬರ್ತದೆ. ಅಂದರೆ ಇದರ ಅರ್ಥ ಅದ್ರ ಎಷ್ಟು ಪಟ್ಟು ಅದ ಅದಕ್ಕೆ ಅವರು, ಈಗ ಕಾಯದ ವೇಗನ 3 ಪಟ್ಟು ಹೆಚ್ಚಿಸಿದಾಗ ಕಾಯದ ಚಲನಶಕ್ತಿ ಮೂಲ ಮೌಲ್ಯಕ್ಕಿಂತ 9 ಪಟ್ಟು ಹೆಚ್ಚಾಗ್ತದೆ. ಕಾರಣ ವೇಗದ ವರ್ಗಕ್ಕೆ ಅನುಗುಣವಾಗಿರ್ತದೆ. ಅವಾಗ ಎಷ್ಟಾಗ್ತದೆ ಅಂದರೆ 3 × 5² ಅಂದಾಗ 9 × 25 ಅವಾಗ 225 ಜೂಲ್ ಆಗ್ತದೆ. ಹತ್ತು ಕೆಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ 6 ಮೀಟರ್ ಎತ್ತರದಲ್ಲಿದ್ದರೆ ಅದು ಪಡೆದುಕೊಳ್ಳುವ ಪ್ರಚನ ಶಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಜಿ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್² ಬಳಕೆ ಮಾಡಬೇಕು. ಇಲ್ಲಿ 10 ಕೆಜಿ ರಾಶಿ ಅಂದಾಗ ಎಮ್ ಇಜಿಕ್ವಲ್ ಟು 10 ಕೆಜಿ ಕೊಡಲಾಗಿದೆ. ಆಮೇಲೆ ಒಂದು ಕಾಯ ನೆಲದಿಂದ 6 ಮೀಟರ್ ಎತ್ತರದಲ್ಲಿ ಅಂದಾಗ ಸ್ಥಾನ ಪ್ಲಟ್ 6 ಮೀಟರ್ ಕೊಡಲಾಗಿದೆ. ಇನ್ನು ಗುರುತ್ವ ಏಕತ್ಕರ್ಷ ಜಿ ಬೆಲೆ ಸ್ಥಿರಾಂಕ 9.8 ಮೀಟರ್ ಪರ್ ಇದೆ. ಈಗ ಪ್ರಚನ ಶಕ್ತಿಯನ್ನು ಕಂಡಿಬೇಕು. ಪ್ರಚನ ಶಕ್ತಿ ಇಜಿಕ್ವಲ್ ಟು ಎಮ್ ಜಿ ಎಚ್ ಸೂತ್ರ ಹಚ್ಚಬೇಕು. ಎಮ್ ಅಂದರೆ ನಾವು ಇಲ್ಲಿ 10 ಕೆಜಿ ಅದ, ಇನ್ನು ಜಿ ಅಂದರೆ 9.8 × 6 ಅದ. ಇವನ್ನೆಲ್ಲ ಇಂಟು ಮಾಡಿದಾಗ 588 ಜೂಲ್ ಆಗ್ತದೆ. ಪ್ರಚನ ಶಕ್ತಿ ಇಷ್ಟು, 588 ಜೂಲ್. ಇನ್ನು 12 ಕೆಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ. ಆ ಕಾಯದ ಪ್ರಚನ ಶಕ್ತಿ 480 ಜೂಲ್ಗಳಾದರೆ
ನೆಲಕ್ಕೆ ಪೂರಕವಾದ ಆಕಾಯದ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ದತ್ತ ಜಿ ಇಸ್ ಇಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಅದ. ಈಗ ಕಾಯದ ರಾಶಿ ಎಮ್ ಇಸ್ ಇಕ್ವಲ್ ಟು 12 ಕೆಜಿ ಕೊಡಲಾಗ್ಯದ. ಪ್ರಚನ ಶಕ್ತಿ ಇ ಪಿ ಇಸ್ ಇಕ್ವಲ್ ಟು 480 ಜೂಲ್ ಕೊಡಲಾಗ್ಯದ. ಆಗ ಈಗ ನಾವು ಏನು ಮಾಡಬೇಕು, ಇ ಪಿ ಪ್ರಚನ ಶಕ್ತಿಯನ್ನು ಕಂಡು ಇ ಪಿ ಇಸ್ ಇಕ್ವಲ್ ಟು ಎಮ್ ಜಿ ಎಚ್ ಆಗ್ತದೆ. ಇ ಪಿ ಅಂದರೆ 480 ಜೂಲು ಇಸ್ ಇಕ್ವಲ್ ಟು ಎಮ್ ಅಂದರೆ 12 ಕೆಜಿ ಇಂಟು ಜಿ ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಎಚ್ ಅಂದರೆ ಅದನ್ನೇ ಕಂಡುಹಿಡಿಬೇಕು. ಎಚ್ ಇಸ್ಕೊಲ್ ಟು 480/120 ಆಗ್ತದೆ, ಅವಾಗ 4 ಮೀಟ್ರ್ ಬರ್ತದೆ. ಕಾಯವು 4 ಮೀಟ್ರ್ ಎತ್ತರದಲ್ಲಿ ಅದ. ನ್ಯೂಟನ್ ತೂಕವಿರುವ ಇಬ್ಬರು ಹುಡುಗಿಯರು 8 ಮೀಟರ್ ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುವರು. ಒಬ್ಬ ಹುಡುಗಿ ಎ ಆಗಿರಲಿ ಮತ್ತೊಬ್ಬಳು ಬಿ ಆಗಿರಲಿ, ಈ ಕಾರ್ಯವನ್ನು ಪೂರ್ಣಗೊಳಿಸಲು ಎ ಹುಡುಗಿಯು 20 ಸೆಕೆಂಡ್ ತೆಗೆದುಕೊಂಡರೆ ಬಿ ಹುಡುಗಿಯು 5 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುವರು. ಹಾಗಾದ್ರೆ ಪ್ರತಿ ಹುಡುಗಿಯ ಸಾಮರ್ಥ್ಯವೆಷ್ಟು ನೋಡಿ. ಎ ಹುಡುಗಿಯ ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕಾರೆ ಎ ಹುಡುಗಿಯ ತೂಕ ನೋಡಿದಾಗ ತೂಕ ಏನಾಗ್ತದೆ, ಅದು ಎಫ್ ಇಸ್ ಇಕ್ವಲ್ ಟು ಎಮ್ ಜಿ ಆಗಿರ್ತದೆ. ಅದು 400 ನ್ಯೂಟನ್ ಕೊಡಲಾಗಿದೆ. ಸ್ಥಾನ ಪಲ್ಲಟ ಇಲ್ಲಿ ಎಚ್ ಇಸ್ ಇಕ್ವಲ್ ಟು 8 ಮೀಟ್ರ್ ಅದ. ತೆಗೆದುಕೊಂಡ ಕಾಲ 20 ಸೆಕೆಂಡ್ ಅದ. ಸಾಮರ್ಥ್ಯ ಕಂಡು ಹಿಡಿಬೇಕಾರೆ ಸಾಮರ್ಥ್ಯ ಇಸ್ ಇಕ್ವಲ್ ಟು ಮಾಡಿದ ಕೆಲಸ ಡಿವೈಡ್ ಬೈ ತೆಗೆದುಕೊಂಡ ಕೆಲಸ ಕಾಲ ಆಗ್ತದೆ. ಇದು ಮಾಡಿದ ಕೆಲಸ ಎಮ್ ಜಿ ಎಚ್ ಡಿವೈಡ್ ಬೈ ಟಿ ಆಗ್ತದೆ. ಅವಾಗ 400 ನ್ಯೂಟನ್ ಇಂಟು 8 ಮೀಟ್ರ್ ಡಿವೈಡ್ ಬೈ 20 ಸೆಕೆಂಡ್ ಆಗ್ತದೆ, ಅಂದರೆ 160 ವ್ಯಾಟ್ ಆಗ್ತದೆ. ಇದರ ಜೊತೆಗೆ ಬಿ ಹುಡುಗಿಯ ಸಾಮರ್ಥ್ಯ ಕಂಡು ಹಿಡಿಬೇಕಾರೆ ಬಿ ಹುಡುಗಿಯ ತೂಕ ಎಫ್ ಇಸ್ ಇಕ್ವಲ್ ಟು ಎಮ್ ಜಿ ಮಾಡಿದಾಗ 400 ನ್ಯೂಟನ್ ಅದ. ಎತ್ತರ 8 ಮೀಟ್ರ್ ಅದ. ತೆಗೆದುಕೊಂಡ ಕಾಲ 50 ಸೆಕೆಂಡ್ ಅದ. ಅವಾಗ ಸಾಮರ್ಥ್ಯ ಮಾಡಿದ ಕೆಲಸ ಡಿವೈಡ್ ಬೈ ತೆಗೆದುಕೊಂಡ ಕೆಲಸ ಕಾಲ ಅಂದಾಗ ಎಮ್ ಜಿ ಎಚ್ ಡಿವೈಡ್ ಬೈ ಟಿ. ಆಗ 400 × 8 / 50 ಮಾಡಬೇಕು. ಅವಾಗ 64 ವ್ಯಾಟ್ ಆಗ್ತದೆ. ಎ ಹುಡುಗಿಯ ಸಾಮರ್ಥ್ಯ 160 ವ್ಯಾಟ್ ಆದರೆ ಬಿ ಹುಡುಗಿಯ ಸಾಮರ್ಥ್ಯ 60 ವ್ಯಾಟ್ ಆಗ್ತದೆ. ಇನ್ನು 50 ಕೆಜಿ ರಾಶಿ ಇರುವ ಒಬ್ಬ ಹುಡುಗ 9 ಸೆಕೆಂಡ್ಗಳಲ್ಲಿ ಮಹಡಿಗೆ ಹೋಗುವ 45 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 15 ಸೆಂಟಿಮೀಟರ್ಗಳಾದರೆ ಅವನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಈಗ ಹುಡುಗನ ತೂಕ ಎಷ್ಟದಂದರೆ ಎಫ್ ಇಸ್ ಇಕ್ವಲ್ ಟು ಎಮ್ ಜಿ ಆಗ್ತದೆ. ಅವಾಗ 50 × 10 500 ನ್ಯೂಟನ್ ಆಗ್ತದೆ. ಈಗ ಮಹಡಿಗೆ ಹೋಗುವ ಮೆಟ್ಟಿಲುಗಳ ಒಟ್ಟು ಎತ್ತರವನ್ನು ಕಂಡಿಬೇಕಾರೆ ಎಚ್ ಇಸ್ ಇಕ್ವಲ್ ಟು 45 × 15 / 100 ಆಗ್ತದೆ, 6.75 ಮೀಟ್ರ್ ಬರ್ತದೆ. ಯಾಕೆ ಎತ್ತರವನ್ನು ಕಂಡುಬೇಕಾರೆ ಎಫ್ ಇಸ್ ಇಕ್ವಲ್ ಟು ಎಮ್ ಜಿ ಎಚ್ ಅದ. ಎಫ್ ಇಸ್ ಇಕ್ವಲ್ ಟು ಎಮ್ ಜಿ ಎಚ್ದಲ್ಲಿ ನಾವು ಎಚ್ಚನ್ನು ಕಂಡುಹಿಡಿಯಬೇಕು. ನಂತರ ಮಹಡಿ ಹತ್ತಲು ತೆಗೆದುಕೊಂಡ ಕಾಲ ಟಿ ಇಸ್ ಇಕ್ವಲ್ ಟು 9 ಸೆಕೆಂಡ್ ಆಗ್ತದೆ. ಪಿ ಇಸ್ ಇಕ್ವಲ್ ಟು ಎಮ್ ಜಿ ಎಚ್ ಡಿವೈಡ್ ಬೈ 2 ಅಂದಾಗ 500 × 6.75 / 9 ಅಂದಾಗ 375 ವ್ಯಾಟ್ ಆಗ್ತದೆ. ಇನ್ನು ಸಾಮರ್ಥ್ಯ ಅಂದ್ರೇನು? ಸಾಮರ್ಥ್ಯ ಅಂದರೆ ಮಾಡಿದ ಕೆಲಸದ ದರವನ್ನು ನಾವು ಸಾಮರ್ಥ್ಯ ಅಂತ ಕರೆಯಲಾಗುತ್ತದೆ. ಸಾಮರ್ಥ್ಯ ಇಸ್ ಇಕ್ವಲ್ ಟು ಕೆಲಸ ಡಿವೈಡ್ ಬೈ ಕಾಲ, ಪಿ ಇಸ್ ಇಕ್ವಲ್ ಟು ಡಬ್ಲ್ಯೂ ಡಿವೈಡ್ ಬೈ ಟಿ. ಸಾಮರ್ಥ್ಯದ ವೇಕಮಾನ ವ್ಯಾಟ್ಗಳಲ್ಲಿ ಲಾಗ್ತದೆ. 1 ವ್ಯಾಟ್ನ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿದಾಗ 1 ವ್ಯಾಟ್ ಅಂದರೆ 1 ಸೆಕೆಂಡ್ನಲ್ಲಿ 1 ಕಾರಕ ಮಾಡಿದ ಕೆಲಸ 1 ಜೂಲ್ ಎಂದರ್ಥ. 1 ವಿದ್ಯುದ್ದೀಪವು 10 ಸೆಕೆಂಡ್ಗಳಲ್ಲಿ 1000 ಜೂಲ್ದಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಹಾಗಾದರೆ ಅದರ ವಿದ್ಯುತ್ ಸಾಮರ್ಥ್ಯ ಎಷ್ಟು? ವಿದ್ಯುತ್ ದೀಪ ಬಳಸಿದ ವಿದ್ಯುತ್ ಶಕ್ತಿ 1000 ಜೂಲ್ ಆದರೆ ತೆಗೆದುಕೊಂಡ ಕಾಲ 10 ಸೆಕೆಂಡು. ಸಾಮರ್ಥ್ಯ ಇಸ್ ಇಕ್ವಲ್ ಟು ಕೆಲಸ ಡಿವೈಡ್ ಬೈ ಕಾಲ್ ಆಗ್ತದೆ. ಪಿ ಇಸ್ ಇಕ್ವಲ್ ಟು ಡಬ್ಲ್ಯೂ ಡಿವೈಡ್ ಬೈ ಟಿ. 1000 ಜೂಲ್ ಡಿವೈಡ್ ಬೈ 10 ಸೆಕೆಂಡ್ ಅಂದಾಗ 100 ವ್ಯಾಟ್ ಆಗ್ತದೆ. ಸರಾಸರಿ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ. ಒಟ್ಟಾರೆ ಉಪಯೋಗಿಸಿದ ಶಕ್ತಿಯನ್ನು ಬಳಸಿದ ಕಾಲದೊಂದಿಗೆ ಭಾಗಿಸಿದಾಗ ಸರಾಸರಿ ಸಾಮರ್ಥ್ಯ ದೊರೆಯುತ್ತದೆ. ಅದಕ್ಕೆ ನಾವು ಸರಾಸರಿ ಸಾಮರ್ಥ್ಯ ಅಂತ ಕರೆಯಲಾಗ್ತದೆ. 60 ವ್ಯಾಟ್ ಇರುವ ಒಂದು ವಿದ್ಯುತ್ ಬಲ್ಬನ್ನು ದಿನಕ್ಕೆ 6 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. 1 ದಿನದಲ್ಲಿ ಬಲ್ಬ್ನಿಂದ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಯೂನಿಟ್ಗಳಲ್ಲಿ ಕಂಡುಹಿಡಿಯಿರಿ. ಇಲ್ಲಿ ಬಲ್ಬ್ನ ಸಾಮರ್ಥ್ಯ 60 ವ್ಯಾಟ್ ಅದ. ಒಂದು ಕಿಲೋವ್ಯಾಟ್ಗಳಲ್ಲಿ ಪರಿವರ್ತನೆ ಮಾಡಿದಾಗ ಡಿವೈಡ್ ಬೈ ಏನು ಮಾಡಬೇಕು, ಇದಕ್ಕೆ 1000 ಡಿವೈಡ್ ಮಾಡಬೇಕು. ಅವಾಗ 0.06 ವ್ಯಾಟ್ ಕಿಲೋವ್ಯಾಟ್ ಆಗ್ತದೆ. ಬಳಸಿದ ಅವಧಿ ಟಿ ಇಸ್ ಇಕ್ವಲ್ ಟು 6 ಗಂಟೆ ಅದ. ಆವಾಗ ಶಕ್ತಿ ಇಸ್ ಇಕ್ವಲ್ ಟು ಸಾಮರ್ಥ್ಯ ಇಂಟು ತೆಗೆದುಕೊಂಡ ಕಾಲ ಸೂತ್ರ ಆಗ್ತದೆ. ಅವಾಗ
0.06 × 6 ಅಂದಾಗ 0.36 ಕಿಲೋ ವ್ಯಾಟ್ ಅವರ್ ಆಗ್ತದೆ, ಅಂದರೆ 0.36 ಯೂನಿಟ್ಗಳು ಆಗ್ತದೆ. ಇಷ್ಟು ಕೆಲಸ ಮತ್ತು ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಮಧ್ಯದ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ತೊಂದರೆ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್.